ನೋಡಿ, ಯಾವುದೇ ಇಂಥ ಘಟನೆ ನಡೆದಾಗ ಯಾವುದು ತಾರತಮ್ಯ ಮಾಡೋದಕ್ಕೆ ಹೋಗೋದಿಲ್ಲ. ಯಾರು ಕೂಡ ಇದರಲ್ಲಿ ರಾಜಕೀಯ ಆಗಲಿ ಅಥವಾ ಬೇರೆ ರೀತಿಯಲ್ಲಿ ತಾರತಮ್ಯ ಮಾಡೋದಾಗಲಿ ಮಾಡೋದಿಲ್ಲ. ಯಾರು ಅಪರಾಧಿಗಳಿದ್ದಾರೆ ಅವ್ರನ್ನ ತಕ್ಷಣ ಅವ್ರನ್ನ ಅರೆಸ್ಟ್ ಮಾಡಿ ಅವ್ರ ಮೇಲೆ ಕ್ರಮ, ಕಾನೂನು ಮೇಲೆ ಕ್ರಮ ತಗೊಳ್ಳೋದಕ್ಕೆ ಪೊಲೀಸ್ ಇಲಾಖೆಯವರು ಮಾಡ್ತಾರೆ. ಇದು ಸ್ವಾಭಾವಿಕವಾಗಿ ಆಗುವಂಥ ಪದ್ಧತಿ ಇದು. ಅದರಲ್ಲಿ ತಾರತಮ್ಯದ ಪ್ರಶ್ನೆನೇ ಬರೋದಿಲ್ಲ. ಘಟನೆ ಆದಮೇಲೆ ಪೊಲೀಸ್ನವರಿಗೆ ವಿಚಾರ ಗೊತ್ತಾಗಿ ಕಂಪ್ಲೇಂಟ್ ಎಲ್ಲ ಆಗಿದ್ಮೇಲೆ ತತ್ಕ್ಷಣ ಅವರು ಕಾರ್ಯಪ್ರವೃತ್ತರಾಗಿ ಅವ್ರನ್ನ ಅರೆಸ್ಟ್ ಮಾಡಿ ಏನು ಅವ್ರಿಗೆ ಬಾಡಿನ ಅವರು ಕತ್ತರಿಸಿ ಅವರೆಲ್ಲ ಬೋರ್ವೆಲ್ಲಿಗೆ ಹಾಕಿದ್ರು, ಅದನ್ನೆಲ್ಲ ತಗ್ಸಿ ಇವತ್ತು ಕ್ರಮ ತಗೊಂಡಿದ್ದಾರೆ. ನಾನು ನಮ್ಮ ಇಲಾಖೆಯವರಿಗೆ ಅವರಿಗೆ ಅಭಿನಂದನೆ ಹೇಳ್ತೇನೆ. ಬಹಳ ಶೀಘ್ರವಾಗಿ ಮಾಡಿದ್ದಾರೆ. ಹಾಗಾಗಿ ಇವತ್ತು ಏನು ಜೈನ ಮುನಿಗಳು ಇಲ್ಲಿ ಹುಬ್ಬಳ್ಳಿಯಲ್ಲಿ ಅವರು ಏನು ಪ್ರತಿಭಟನೆ ಮಾಡಿದ್ರು ಅಥವಾ ಸ್ಟ್ರೈಕ್ ಮಾಡಿದ್ರು ಉಪವಾಸ ಕೊಡ್ತೇನೆ ಅಂತೇಳಿ, ಅವರಿಗೆ ನಿನ್ನೆ ನಾನು ಕೂಡ ದೂರವಾಣಿಯಲ್ಲಿ ಮಾತಾಡಿದ್ದೇನೆ. ಅವರಿಗೆ ಅವರ ಏನು ಬೇಡಿಕೆ ಇದೆ ಅದನ್ನು ಕೇಳಿಕೊಂಡು ಅವರಿಗೆ ಅಶ್ಯೂರೆನ್ಸ್ ಕೊಡೋದಕ್ಕೆ ಬಂದಿದ್ದೇನೆ. ನಾವು ಎಲ್ಲ ರೀತಿಯಲ್ಲೂ ಕ್ರಮವನ್ನು ತಗೊಳ್ತೀವಿ ಮತ್ತು ಯಾರಿಗೂ ಕೂಡ ಇಂಥ ಮುಂದಿನ ದಿನಗಳಲ್ಲಿ ಇಂಥದ್ದಾಗದೇ ರೀತಿಯಲ್ಲಿ ನಾವು ನೋಡ್ಕೊಳ್ತೇವೆ ಅಂತ ಹೇಳಿ ಹೇಳುವಂಥದ್ದಕ್ಕೆ ಬಂದಿದ್ದೇನೆ.